ನಮಸ್ಕಾರ. ವಾರ ಭವಿಷ್ಯ ದಿನಾಂಕ 21 ಜನವರಿ 2019 27 ಜನವರಿ 2019 ಸೋಮವಾರದಿಂದ ಭಾನುವಾರದವರೆಗಿನ ವಾರ ಭವಿಷ್ಯ ಈ ರೀತಿಯಾಗಿದೆ. ಮೇಷರಾಶಿ, ಮೇಲಿನ ಮೇಲೆ ಬರುತ್ತಿರುವ ಆರ್ಥಿಕ ಅಡೆತಡೆ ಬೇಸರ ಉಂಟು ಮಾಡಬಹುದು. ಹಿರಿಯರ ಮತ್ತು ಆತ್ಮೀಯ ವ್ಯಕ್ತಿಗಳೊಂದಿಗೆ ಚರ್ಚಿಸಿ ಅದಕ್ಕೊಂದು ಪರಿಹಾರ ಕಂಡುಕೊಳ್ಳುವಿರಿ. ಇದರಿಂದ ನಿಮ್ಮಲ್ಲಿ ತುಸು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಸಂಬಂಧಿಗಳ ಸಹಕಾರದಿಂದ ನಡೆಸುವ ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ಬರುತ್ತದೆ. ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದದಿಂದ ವರ್ತಿಸಿ. ವೃಷಭ ರಾಶಿ, ಈ ಹಿಂದಿನ ಪರಿಶ್ರಮ ನಿಮಗೆ ಈಗ ಆದಾಯ ರೂಪದಲ್ಲಿ ಫಲ ನೀಡುತ್ತದೆ. ಚಿನ್ನ ಬೆಳ್ಳಿ ಖರೀದಿಗೆ ಚಿಂತಿಸುತ್ತೀರಿ ಅಥವಾ ಅಡಿಬಿಟ್ಟ ಬೆಲೆ ಬಾಳುವ ವಸ್ತುಗಳನ್ನು ಬಿಡಿಸಿಕೊಳ್ಳುತ್ತೀರಿ. ವ್ಯವಹಾರದಲ್ಲಿ ಚತುರ್ನಾದ ಮಗನಿಗೆ ಉತ್ತಮ ಅವಕಾಶಗಳು ತಾನೇಕೆಯೇ ಹುಡುಕಿಕೊಂಡು ಬರುತ್ತವೆ. ಕಾಲಕಾಲಕ್ಕೆ ವಿಶ್ರಾಂತಿ ತೆಗೆದುಕೊಳ್ಳುವುದು ಅತಿ ಮುಖ್ಯ. ಮಿಥುನ ರಾಶಿ, ಉದ್ಯಮಿಗಳಿಗೆ ಹೊಸ ಹೊಸ ಯೋಜನೆಗಳು ಪ್ರಾರಂಭಿಸಲು ಹೆಚ್ಚಿನ ಅವಕಾಶಗಳು ಒದಗಿ ಬರುತ್ತವೆ. ಅವುಗಳ ಸಾಧಕ ಬಾಧಕಗಳನ್ನು ವಿಮರ್ಶಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಲೇಸು. ಚಿಕ್ಕ ಮಕ್ಕಳ ಚಟುವಟಿಕೆಗಳ ಬಗ್ಗೆ ಗಮನ ಇರಲಿ. ಕಣ್ಣಿನ ಆರೋಗ್ಯದ ಬಗ್ಗೆ ಉದಾಸೀನ ಬೇಡ. ನಿವೃತ್ತಿ ಅಂಚಿನಲ್ಲಿರುವ ನೌಕರರು ತಮ್ಮ ಮುಂದಿನ ಜೀವನದ ಬಗ್ಗೆ ಒಂದು ವ್ಯವಸ್ಥೆ ಕಲ್ಪಿಸಿಕೊಳ್ಳುವುದು ಸೂಕ್ತ. ಕಟಕ ರಾಶಿ, ಸಾಹಿತಿಗಳಿಗೆ ಹಾಗೂ ಬರಹಗಾರರಿಗೆ ಉತ್ತಮ ದಿನಗಳಾಗಿದ್ದು ಹೆಚ್ಚು ಅವಕಾಶ ದೊರೆಯಲಿದೆ. ವಿದ್ಯಾರ್ಥಿಗಳು ಶ್ರಮಕ್ಕೆ ತಕ್ಕಂತಹ ಫಲಿತಾಂಶ ಪಡೆಯಲಿದ್ದಾರೆ. ಉನ್ನತ ಅಧ್ಯಯನಕ್ಕೆ ಆರ್ಥಿಕ ನೆರವು ದೊರೆಯುತ್ತದೆ. ಅಸಾಧ್ಯವೆನಿಸಿದ್ದ ಕೆಲವು ಕೆಲಸಗಳು ಅನಿರೀಕ್ಷಿತವಾಗಿ ಕೈಗೂಡಲಿವೆ. ವಾಹನ ಆಸ್ತಿ ಖರೀದಿಯ ಯೋಗ ಇದೆ. ಒತ್ತಡದಲ್ಲಿ ಕೆಲಸ ಮಾಡುವುದು ಉತ್ತಮವಲ್ಲ. ಸಿಂಹರಾಶಿ, ತಪ್ಪು ತಿಳುವಳಿಕೆಯಿಂದ ಸಹೋದರನೊಂದಿಗೆ ಉಂಟಾಗಿದ್ದ ಭಿನ್ನಾಭಿಪ್ರಾಯ ದೂರವಾಗಲಿದೆ. ಎಲ್ಲರ ನಾತಿಯಾಗಿ ನಂಬುವುದು ಒಳ್ಳೆಯದಲ್ಲ. ಚಾಡಿ ಮಾತುಗಳನ್ನು ಕೇಳಿ ಬಂಧುಗಳೊಡನೆ ಮನಸ್ತಾಪ ಮಾಡಿಕೊಳ್ಬೇಡಿ. ಮಡದಿಯ ತವರುಮನೆಯಿಂದ ಧನ ಸಹಾಯ ಬರುವ ಸಾಧ್ಯತೆಗಳಿವೆ. ಅಪವ್ಯಯವಾಗದಂತೆ ನೋಡಿಕೊಳ್ಳಿ. ಹಲವು ವಿಷಯದಲ್ಲಿ ಹಠ ಮಾಡೋದ್ರಿಂದ ನಿಮಗೆ ತೊಂದರೆ ಎದುರಾಗುತ್ತದೆ. ಕುಟುಂಬದ ಆಂತರಿಕ ವಿಷಯಗಳನ್ನು ಲಕ್ಷ್ಯ ಮಾಡಬೇಡಿ. ಕನ್ಯಾರಾಶಿ, ಈ ವಾರ ಕನ್ಯಾರಾಶಿಯವರಿಗೆ ಲೆಕ್ಕಾಚಾರಗಳು ಪಕ್ಕಾ ಆಗಲಿವೆ. ಬೃಹತ್ ಯೋಜನೆಯೊಂದು ಅನ್ಯರ ಹಣದ ನೆರವಿನಿಂದ ಸುಗಮವಾಗುತ್ತದೆ. ಕೌಟುಂಬಿಕ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ದೊರೆಯೋದ್ರಿಂದ ನೆಮ್ಮದಿ ಸಿಗುತ್ತದೆ. ಬಾಕಿ ಹಣ ಸಕಾಲದಲ್ಲಿ ಬರುತ್ತದೆ. ಪದವೀಧರ ಮಗನಿಗೆ ಉತ್ತಮ ಅವಕಾಶಗಳು ಬರಲಿವೆ. ಸ್ವಲ್ಪ ಸಮಯ ಮನೆಯಿಂದ ದೂರ ಇದ್ದು ವಾಸ ಮಾಡುವ ಸಂದರ್ಭ ಬರುತ್ತದೆ. ತುಲಾರಾಶಿ, ಮತ್ತೊಬ್ಬರ ಮೇಲೆ ಆಪಾದನೆ ಮಾಡುವ ಮೊದಲು ಹಲವು ಬಾರಿ ಯೋಚನೆ ಮಾಡಿ. ಇಲ್ಲವಾದರೆ ಅದೇ ವಿಷಯ ನಿಮ್ಮ ವಿರುದ್ಧವಾಗಿ ಅಪಮಾನ ಆಗುವ ಸಾಧ್ಯತೆಗಳಿವೆ. ಪೂರ್ವ ಸಿದ್ಧತೆಯೊಂದಿಗೆ ಪಯಣಿಸುವುದು ಉತ್ತಮ. ನೀವಾಡುವಾಗ ಒಂದು ಮಾತಿನಿಂದ ಈಗಿರುವ ಸ್ಥಾನವೇ ಬದಲಾಗುವ ಸಾಧ್ಯತೆ ಇದೆ. ಹಣ ಕೊಳ್ಳುವ ವಿಚಾರದಲ್ಲಿ ನಿಮ್ಮ ಅತಿ ನಂಬಿಕೆ ನಿಮ್ಮನ್ನ ಹೈರಾಣಾಗಿಸುತ್ತದೆ. ವೃಶ್ಚಿಕ ರಾಶಿ, ನೀವು ಊಹಿಸಿದ್ದಕ್ಕಿಂತಲೂ ಹೆಚ್ಚಿನ ಆದಾಯ ನಿಮ್ಮ ಸ್ವಂತ ಉದ್ಯೋಗದಲ್ಲಿ ದೊರೆಯಲಿದೆ. ಅದನ್ನ ಜತನ ಮಾಡಲು ಬಹಳ ಕಷ್ಟಪಡಬೇಕಾಗುತ್ತದೆ. ಪರಮಾಪ್ತರ ದಾಂಪತ್ಯದಲ್ಲಿ ಮೂಡಿದ ಭಿನ್ನಾಭಿಪ್ರಾಯಗಳು ನಿಮ್ಮಿಂದ ಮಾತ್ರ ಬಗೆಹರಿಯುತ್ತವೆ. ಸೋದರಿ ಮನೆಯಲ್ಲಿ ಮಂಗಳಕರ ಕಾರ್ಯಗಳಿಗೆ ಮುಂದಾಳತ್ವ ವಹಿಸುತ್ತೀರಿ. ಅನವಶ್ಯಕ ವಸ್ತುಗಳ ಖರೀದಿಯಿಂದ ಖರ್ಚು ಹೆಚ್ಚಾಗುತ್ತದೆ. ಧನುಸ್ರಾಶಿ, ಗೊಂದಲ ಎಂಬುದು ಮಾನವನ ಜೀವನದಲ್ಲಿ ಸಹಜ. ಆದರೆ ಅದನ್ನು ಜಾಣತನದಿಂದ ಸರಿಯಾಗಿ ಆಲೋಚಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಬುದ್ಧಿವಂತರ ಲಕ್ಷಣ ಎಂಬುದನ್ನು ನೆನೆಯುತ್ತೀರಿ. ಮಾತಿನಲ್ಲಿ ಚತುರರಾದ ನೀವು ಇದನ್ನು ಬಂಡವಾಳವಾಗಿಸಿಕೊಂಡು ಎಲ್ಲವನ್ನ ಸಾಧ್ಯ ಮಾಡಿಕೊಳ್ಳಬಹುದು. ಅಲ್ಪ ಬಂಡವಾಳದೊಂದಿಗೆ ಸ್ವಲ್ಪ ಪ್ರಮಾಣದಲ್ಲಿ ವ್ಯಾಪಾರ ಆರಂಭಿಸುವುದು ಉತ್ತಮ. ಮನೆಯವರ ಒತ್ತಾಯಕ್ಕೆ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡುತ್ತೀರಿ. ಮಕರ ರಾಶಿ, ಆದಾಯ ಮೂಲದಲ್ಲಿ ತುಸು ಕೊರತೆ ಕಾಣಲಿದ್ದು ಖರ್ಚು ಹೆಚ್ಚಾಗುತ್ತದೆ. ಹಾಗೆಂದ ಮಾತ್ರಕ್ಕೆ ಚಿಂತಿಸುವ ಅಗತ್ಯ ಇಲ್ಲ. ಎರಡನ್ನು ಮಧ್ಯಗತಿಯಲ್ಲಿ ಸರಿದೂಗಿಸಲು ಪ್ರಯತ್ನಿಸಿ. ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ತುಸು ಅಲಕ್ಷ್ಯ ತೋರಿದ್ರೆ ಮುಟ್ಟಬೇಕಾದ ಗುರಿ ಬಹಳ ಕಠಿಣವಾಗಬಹುದು. ಮಾಡುವ ಕೆಲಸದಲ್ಲಿ ಆತ್ಮವಿಶ್ವಾಸ ಇರಲಿ. ಪ್ರತಿಯೊಂದಕ್ಕೂ ಮತ್ತೊಬ್ಬರನ್ನ ಅವಲಂಬಿಸಬೇಡಿ. ಕುಂಭರಾಶಿ, ಕಠಿಣ ಪರಿಶ್ರಮ, ಶ್ರದ್ಧೆ ಹಾಗೂ ತಾಳ್ಮೆಯಿಂದ ಯಶಸ್ಸಿನ ದಾರಿ ನಡೆಯುತ್ತಿರುವ ನಿಮ್ಮನ್ನು ಕಂಡು ಕೆಲವರು ಮತ್ಸರ ಪಟ್ಟರೆ ಮತ್ತೆ ಕೆಲವರು ತಕರಾರು ತೆಗೆದು ನಿಮ್ಮೊಂದಿಗೆ ವಾಗ್ವಿವಾದಕ್ಕೆ ಬರಬಹುದು. ಅಂತವರೊಂದಿಗೆ ಜಗಳ ಕಾಯ್ದೆ ನಾಜೂಕಿನಿಂದ ವ್ಯವಹರಿಸಿ ಯಾವುದೇ ಕಾರಣಕ್ಕೂ ನಿಮ್ಮ ಯಶಸ್ಸಿನ ಗುಟ್ಟು ಬಿಟ್ಟುಕೊಡಬೇಡಿ. ಕೊನೆಯದಾಗಿ ಮೀನರಾಶಿ, ಆರೋಗ್ಯದ ಬಗ್ಗೆ ಉದಾಸೀನ ಮಾಡದೆ ಕಾಲಕಾಲಕ್ಕೆ ಸರಿಯಾದ ವೈದ್ಯಕೀಯ ಚಿಕಿತ್ಸೆ ಪಡೆದುಕೊಳ್ಳಿ. ಕೆಲಸಗಳ ಒತ್ತಡದಿಂದಾಗಿ ಆಲಸ್ಯ ಕಾಣಿಸಿಕೊಳ್ಳುವುದು, ಕುಟುಂಬದಲ್ಲಿ ತುಸು ಗೊಂದಲಗಳು ಕಾಣಿಸಿಕೊಳ್ಳುತ್ತವೆ, ಆಸ್ತಿ ವಿಚಾರದಲ್ಲಿ ಬದ್ಧುಗಳಿಂದ ತಕರಾರು ಬರಲಿದ್ದು ನ್ಯಾಯಾಲಯದ ಮೆಟ್ಟಿಲು ಇರುವ ಸಾಧ್ಯತೆ ಇದೆ. ಆಹಾರ ವಿಹಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಹೀಗಿವೆ ಈ ವಾರದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ಸರ್ವೇ ಜನ ಸುಖಿನೋ ಭವಂತು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.